ನಮಸ್ಕಾರ ವೀಕ್ಷಕರೆ ಈಗ ಟೆಂತ್ ಸ್ಟ್ಯಾಂಡರ್ಡ್ ಆಯಿತು ಅದಾದ ನಂತರ ನಾನೇನು ಮಾಡಬೇಕು ಅನ್ನೋ ಕ್ವೆಶನ್ಸ್ ಬಹಳಷ್ಟು ಸ್ಟೂಡೆಂಟ್ಸ್ಗೆ ಬಂದಿರುತ್ತೆ ಈ ವಿಡಿಯೋದಲ್ಲಿ ನಾನೇನೇನು ಮಾತಾಡ್ತಾ ಇದ್ದೀನಿ ಇದೆಲ್ಲ ರೀತಿಯಾಗೂ ಸ್ಟೂಡೆಂಟ್ಸ್ ಸ್ಪೆಷಲಾಗಿ ಟೆಂತ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗುತ್ತೆ ಅಂತ ನಾನು ಭರವಸೆ ಕೊಡ್ತೀನಿ ಓಕೆ ಇಲ್ಲಿ ಕೆಲವೊಂದು ವಿಷಯಗಳ ಬಗ್ಗೆ ಮಾತಾಡ್ತೀನಿ ಸ್ವಲ್ಪ ಯೋಚನೆ ಮಾಡೋದು ಮುಖ್ಯ ಆಗುತ್ತೆ ಇಂಟ್ರೆಸ್ಟ್ ಮತ್ತು ಸ್ಕಿಲ್ಸ್ ಹೌದು ನಮಗೆ ಒಂದು ವಿಷಯದಲ್ಲಿ ಇಂಟ್ರೆಸ್ಟ್ ಇರೋದಕ್ಕೂ ಹಾಗೆ ಆ ಸ್ಕಿಲ್ ನಮ್ಮಲ್ಲಿದೆಯಾ ಅನ್ನೋದು ಎರಡೂ ಇಂಪಾರ್ಟೆಂಟ್ ಆಗುತ್ತೆ ನಾವು ಏನೇ ಮಾಡಬೇಕು ಅಂತ ಇದ್ದೀವಿ ಟೆಂತ್ ಆದಮೇಲೆ ಅನ್ನೋದ್ರ ಬಗ್ಗೆ ಹಾಗೆ ನೆಕ್ಸ್ಟ್ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಹಾಗೆ ಡಿಸಿಷನ್ ಮೇಕಿಂಗ್ ಸ್ಕಿಲ್ಸ್ ಅಂತೀವಿ ಈ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಡಿಸಿಷನ್ ಮೇಕಿಂಗ್ ಸ್ಕಿಲ್ಸ್ ಎಲ್ಲರಲ್ಲೂ ಇರಬೇಕಾಗುತ್ತೆ ಸ್ಪೆಷಲಾಗಿ ಟೆಂತ್ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಹಿರಿಯರು ಹೇಳ್ತಾ ಇರ್ತಾರೆ ಹಾಗೆ ಬಂಧುಗಳು ಹೇಳ್ತಾ ಇರ್ತಾರೆ ಅದು ಒಂದು ಫೋಕಸ್ಡ್ ಆಗಿರುವಾಗ ನಾವೇನು ಮಾಡಬೇಕಾಗುತ್ತೆ ನಮ್ಮ ಸ್ಕಿಲ್ಸ್ ಪ್ರಾಬ್ಲಮ್ ಸಾಲ್ವಿಂಗ್ ಹೇಳಿದಾಗೆ ಡಿಸಿಷನ್ ಮೇಕಿಂಗ್ ಹೇಳಿದಾಗೆ ಇದು ಎರಡೂ ಇರಬೇಕಾಗುತ್ತೆ ಕನ್ಫ್ಯೂಸ್ಡ್ ಇಂದ ಹೊರಗೆ ಬರೋಕ್ಕೆ ಇದೊಂದು ಬೆಸ್ಟ್ ಸೊಲ್ಯೂಷನ್ ಆಗಿರುವಂಥ ಒಂದು ಸ್ಟ್ರಾಟಜಿ ಅಂತ ಹೇಳ್ತೀನಿ ನೆಕ್ಸ್ಟ್ ಏನು ಅಂದರೆ ಲೈಕಿಂಗ್ ಇಸ್ ಡಿಫ್ರೆಂಟ್ ಆ್ಯಂಡ್ ಡೂಯಿಂಗ್ ಇಸ್ ಡಿಫ್ರೆಂಟ್ ಅಂತ ಹೇಳ್ತೀವಿ ನಾವೊಂದನ್ನು ಇಷ್ಟಪಡ್ತೀವಿ ಆದರೆ ನಮ್ಮಲ್ಲಿ ಆ ಸ್ಕಿಲ್ ಮತ್ತು ಆ ಒಂದು ಕಾನ್ಫಿಡೆನ್ಸ್ ನಾನು ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇದೆಯಾ ಅನ್ನೋದು ಕೂಡ ಯೋಚನೆ ಮಾಡಬೇಕಾಗತ್ತೆ ಇವಾಗ ಎಕ್ಸಾಂಪಲ್ ಕೊಡ್ತೀನಿ ಒಬ್ಬೊಬ್ರಿಗೆ ಹಾಬೀಸ್ನೇ ಕೆರಿಯರಾಗಿ ತೊಗೋಬೇಕು ಅಂತ ಅಂದ್ಕೊಳ್ತಾರೆ ಆದರೆ ಹಾಬೀಸ್ ಅನ್ನೋದು ನಮ್ಮ ಖುಷಿಗೋಸ್ಕರ ಮಾಡ್ತಾ ಇರ್ತೀವಿ ಆ ಹಾಬಿ ನಾವೇನು ಮಾಡ್ತಾ ಇದ್ದೀವಿ ಅದು ಬೇರೆಯವ್ರಿಗೆ ಇಷ್ಟ ಆಗುತ್ತೆ ಆ ನಾವು ಏನು ಮಾಡ್ತಾಯಿದ್ದೀವಿ ಅದಕ್ಕೆ ನಮಗೆ ಸಂಪಾದನೆ ಬರುತ್ತೆ ಅನ್ನೋದು ಒಂದು ರೀತಿಯಾದ ಲಕ್ ಹಾಗೆ ಒಂದು ರೀತಿಯಾದ ಒಂದು ಚಾನ್ಸ್ ತಗೊಂಡ್ ಹಾಗೆ ಲೆಕ್ಕ ರಿಸ್ಕ್ ತೊಗೊಂಡು ಹಾಗೆ ಲೆಕ್ಕ ಇದನ್ನು ಬಹಳಷ್ಟು ಮಕ್ಕಳು ಮಾಡ್ತಾರೆ ಟೆಂತ್ ಆದ ತಕ್ಷಣ ನಾನು ಹಾಗೆ ನಾನು ಆರ್ ಜೆ ಆಗ್ತೀನಿ ಡಿ ಜೆ ಹಾಕ್ತೀನಿ ಹಾಗೆ ನಾನು ಕೋರ್ಸಸ್ ಮಾಡ್ತೀನಿ ಅಂತ ಎಲ್ಲ ಹೇಳ್ತಾ ಇರ್ತಾರೆ ಮಕ್ ಮಕ್ಕಳು ಅಥವಾ ನಾನು ಎಲ್ಲ ಎಲ್ಲ ರೀತಿಯಾದ ಒಂದು ಚಾನ್ಸ್ ತಗೊಳ್ಬೇಕು ನನ್ನ ಹಾಬೀಸ್ನೇ ಕೆರಿಯರ್ ಆಗಿ ಮಾಡಬೇಕು ಅಂತ ಹೇಳ್ತಾ ಇರ್ತಾರೆ ಆದರೆ ಆ ಸ್ಕಿಲ್ಸ್ ಇಂಪಾರ್ಟೆಂಟ್ ಈಗ ಎಕ್ಸಾಂಪಲ್ ಕೊಡಬೇಕು ಅಂದರೆ ಇನ್ನು ಬೆಸ್ಟ್ ಆಗಿರುವಂಥದ್ದು ಈಗ ಕ್ರಿಕೆಟ್ನಲ್ಲಿ ಹಾಬಿಯಾಗಿ ಒಬ್ಬೊಬ್ಬರು ಕ್ರಿಕೆಟ್ ಆಡ್ತಾರೆ ಆದರೆ ಅದನ್ನೇ ಕೆರಿಯರ್ ಆಗಿ ತಗೊಳ್ತಾರೆ ಯಾಕೆ ಅಂದರೆ ಈಗ ಹ ನೂರು ಜನರಲ್ಲಿ ಒಬ್ಬರಿಗೆ ಆ ಸ್ಕಿಲ್ ಇರುತ್ತೆ ಬೆಸ್ಟಾಗಿ ಇಂಡಿಯನ್ ಟೀಮ್ಗೆ ಆಡೋಕ್ಕೆ ಸೊ ಅಂಥದ್ದಕ್ಕೆ ಮೆಂಬರ್ಸ್ ಸೆಲೆಕ್ಟ್ ಆಗಿರ್ತಾರೆ ಯಾಕಂದರೆ ಅವರಲ್ಲಿ ಅಷ್ಟು ಪಾಲಿಶ್ಡ್ ಸ್ಕಿಲ್ ಇರುತ್ತೆ ಹಾಗೆ ಅವರು ಒಂದು ಡ್ರೀಮ್ ಏಮ್ಸ್ ಫೋಕಸ್ನ ಜಾಸ್ತಿ ಇಟ್ಕೊಂಡಿರ್ತಾರೆ ಈ ಕೆರಿಯರ್ ಲೈಫ್ನೇ ಡೆಡಿಕೇಟ್ ಮಾಡಿಬಿಟ್ಟಿರ್ತಾರೆ ಸೊ ಈ ಒಂದು ಛಲ ಈ ಒಂದು ಡಿಟರ್ಮಿನೇಷನ್ ನನ್ನಲ್ಲಿ ಇದೆ ಅಂದರೆ ಮಾತ್ರ ಹಾಬೀಸ್ನ ಕೆರಿಯರ್ ಆಗಿ ತೊಗೊಳಕ್ಕೆ ಸಾಧ್ಯ ಇನ್ನೊಂದೇನು ಹೇಳ್ತೀನಿ ಅಂದರೆ ಒಂದೊಂದು ಇಷ್ಟ ಆಗುತ್ತೆ ಆದರೆ ಅದನ್ನ ಮಾಡೋಕ್ಕೆ ಹೋದಾಗ ಕಷ್ಟ ಆಗುತ್ತೆ ಸೊ ಈ ಒಂದು ಡಿಫ್ರೆನ್ಸ್ ನಿಮಗೆ ಅರ್ಥ ಆಗಬೇಕಾಗುತ್ತೆ ಲೈಕಿಂಗ್ಗೂ ಹಾಗೆ ಡೂಯಿಂಗಿಗೂ ಇರೋ ಡಿಫ್ರೆನ್ಸ್ ನಿಮಗೆ ಇಷ್ಟ ಆಗುತ್ತೆ ಅಂದ ತಕ್ಷಣ ನಾನು ಅದನ್ನ ಮಾಡ್ತೀನಿ ಅದನ್ನ ಅದನ್ನೇ ಪ್ರೊಫೆಷನ್ ಆಗಿ ತೊಗೊಳ್ತೀನಿ ಅನ್ನೋದು ಒಂದು ತಪ್ಪು ಕಲ್ಪನೆ ನನ್ನ ಪ್ರಕಾರ ನೆಕ್ಸ್ಟ್ ಹಾರ್ಡ್ ವರ್ಕ್ ಆ್ಯಂಡ್ ಸ್ಮಾರ್ಟ್ ವರ್ಕ್ ಅಂತ ಹೇಳ್ತೀವಿ ಹಾರ್ಡ್ ವರ್ಕ್ ಡಾಂಕಿನೂ ಕೂಡ ಮಾಡುತ್ತೆ ಹಾರ್ಡ್ ವರ್ಕ್ ಲೇಬರರ್ಸ್ ಕೂಡ ಮಾಡ್ತಾರೆ ಆದರೆ ಯಾವ ರೀತಿಯಾದ ಹಾರ್ಡ್ ವರ್ಕ್ ಮಾಡಿದ್ರೆ ಯಾವ ರೀತಿಯಾದ ಒಂದು ಫಲಿತಾಂಶ ಬರುತ್ತೆ ಅನ್ನೋದೇನ ಸ್ಮಾರ್ಟ್ ವರ್ಕ್ ಅಂತ ಹೇಳ್ತೀವಿ ನಾವು ದಿನ ಪೂರ್ತಿ ಕೆಲಸ ಮಾಡೋದು ದಣಿಯೋದು ಅಲ್ಲ ಹಾರ್ಡ್ ಇದು ಸ್ಮಾರ್ಟ್ ವರ್ಕ್ ಸ್ಮಾರ್ಟ್ ವರ್ಕ್ ಅನ್ನೋದು ಬಹಳಷ್ಟು ಗೋಲ್ ಓರಿಯೆಂಟೆಡ್ ಆಗಿರುತ್ತೆ ಹಾಗೆ ಎಲ್ಲ ರೀತಿಯಾದ ಅಡಿಕ್ಷನ್ಸ್ ಇರುತ್ತಲ್ಲ ಅದರಿಂದ ದೂರ ಇರುವಂಥದ್ದಾಗಿರುತ್ತೆ ಸ್ಮಾರ್ಟ್ ವರ್ಕ್ ಎಕ್ಸಾಂಪಲ್ ಈಗ ಅಂತೂ ಅಡಿಕ್ಷನ್ ಅನ್ನೋದು ಯಾವುದಕ್ಕಾದ್ರೂ ನೀವು ಹೇಳ್ಬೋದು ಒಬ್ಬೊಬ್ರು ತಿನ್ನೋದನ್ನು ಅಡಿಕ್ಷನ್ ಆಗಿಟ್ಕೊಂಡಿರ್ತಾರೆ ಒಬ್ಬೊಬ್ರು ಟಿ ವಿ ನೋಡೋದನ್ನೇ ಅಡಿಕ್ಷನ್ ಆಗಿಟ್ಕೊಂಡಿರ್ತಾರೆ ಹಾಗೆ ಒಬ್ಬೊಬ್ರು ಚಾಟ್ ಒಬ್ಬರ ಜೊತೆ ಸೋಷಿಯಲ್ ನೆಟ್ವರ್ಕಿಂಗಲ್ಲಿ ಮೊಬೈಲ್ ಯೂಸ್ ಮಾಡೋದ್ರಲ್ಲಿ ಇವಾಗ ಅವಾಗ ಅಡಿಕ್ಷನ್ ಅನ್ನೋದು ಬರೀ ಕುಡಿಯೋದು ಹಾಗೆ ಸಿಗರೇಟ್ ಸೇರೋದಕ್ಕೆ ಅಡಿಕ್ಷನ್ ಅಂತಿದ್ರು ಬಟ್ ಇವಾಗಂತೂ ಏನೋ ಏನು ಎಲ್ಲ ಏನು ಮಾಡೋಕ್ಕೆ ಹೋದರೂ ಎಲ್ಲ ಅತಿಯಾಗಿ ಮಾಡ್ತಾ ಇದ್ದಾರೆ ಮಕ್ಕಳು ಬಾಯ್ ಫ್ರೆಂಡ್ಸ್ ಇಡೋದು ಗರ್ಲ್ ಫ್ರೆಂಡ್ಸ್ ಇಡೋದು ಬಾಯ್ ಫ್ರೆಂಡ್ಸ್ ಜೊತೆ ಚಾಟ್ ಮಾಡೋದು ಗರ್ಲ್ ಫ್ರೆಂಡ್ಸ್ ಜೊತೆ ಚಾಟ್ ಇದೆಲ್ಲ ಒಂದು ರೀತಿಯಾದ ಏನು ಹೇಳ್ತಾರೆ ಡೈರೆಕ್ಷನ್ನ ಡೈವರ್ಟ್ ಮಾಡುವಂಥ ಒಂದು ಅಭ್ಯಾಸಗಳು ಅಂತ ನಾನು ಹೇಳ್ತೇನೆ ಸೊ ಈ ಒಂದು ಯೋಚನೆ ನಿಮ್ಮಲ್ಲಿರಬೇಕಾಗುತ್ತೆ ನಾನೇನಾದರೂ ಸಾಧನೆ ಮಾಡಬೇಕು ಗುರಿ ಇದೆ ನನ್ನ ಲೈಫಲ್ಲಿ ನಾನು ಗೋಲ್ ಓರಿಯೆಂಟೆಡ್ ಆಗಿರಬೇಕು ಕೆರಿಯರ್ ವೈಸ್ ನಾನು ಇಂಪ್ರೂವ್ ಆಗಬೇಕು ಅಂದಾಗ ಯಾವುದೇ ರೀತಿಯಾದ ಅಡಿಕ್ಷನ್ಸ್ನು ನೀವು ಅರ್ಥ ಮಾಡಿಕೊಂಡು ಅದನ್ನ ಬ್ಯಾಲೆನ್ಸ್ ಮಾಡ್ತಾ ಹೋಗಬೇಕಾಗುತ್ತೆ ಹಾಬೀಸ್ ಇರಬೇಕಾಗುತ್ತೆ ಇಂಟ್ರೆಸ್ಟ್ಸ್ ಇರಬೇಕಾಗುತ್ತೆ ಆದರೆ ಅದನ್ನು ಅಡಿಕ್ಷನ್ ಮಾಡ್ಕೊಳ್ಳೋದು ನಿಮ್ಮ ಮೈಂಡಿಂದ ತೆಗೆದಾಕ್ಬೇಕಾಗತ್ತೆ ನೆಕ್ಸ್ಟ್ ಏನು ಅಂದರೆ ಇನ್ಫ್ಲೂಯೆನ್ಸ್ ಹೌದು ನಾವು ಯಾವ ರೀತಿಯಾದ ಇನ್ಫ್ಲೂಯೆನ್ಸ್ ಜನರಲ್ಲಿ ತೊಗೊಳ್ತಾ ಇದ್ದೀವಿ ಅಂತ ಹೇಳ್ತೀವಿ ಹೇಳ್ತೀವಿ ಅಂದರೆ ಅದು ನೆಗೆಟಿವ್ ಇನ್ಫ್ಲೂಯೆನ್ಸ್ ಆಗಿದೆಯಾ ಅಥವಾ ಅದು ಪಾಸಿಟಿವ್ ಇನ್ಫ್ಲೂಯೆನ್ಸ್ ಆಗಿದೆಯಾ ಎಕ್ಸಾಂಪಲ್ ಏನು ಹೇಳ್ತಾರೆ ಈಗ ನಿಮ್ಮ ಫ್ರೆಂಡ್ಸ್ ಈಗ ಹು ಚಿಕ್ಕ ಚಿಕ್ಕ ಟೆಂತ್ ಸ್ಟ್ಯಾಂಡರ್ಡ್ ಹುಡುಗರುಗಳಿಗೆ ಹುಡುಗಿರ್ಗಳಿಗೆ ಫ್ರೆಂಡ್ಸ್ ಇರ್ತಾರೆ ಅವ್ರು ಯಾವ ರೀತಿಯಾದ ಇನ್ಫ್ಲೂಯೆನ್ಸ್ ಮಾಡ್ತಾ ಇದ್ದಾರೆ ನಿಮಗೆ ಅವರು ನಿಮ್ಮನ್ನ ದಾರಿಗೆ ಅಡ್ವೈಸ್ ಮಾಡ್ತಾ ಇದ್ದಾರಾ ಸಪೋರ್ಟ್ ಮಾಡ್ತಾ ಇದ್ದಾರಾ ಅಥವಾ ನಿಮ್ಮನ್ನು ದೂರ್ತಾ ಇದ್ದಾರಾ ಎಲ್ಲಾದರೂ ನಿಮ್ಮನ್ನ ನಿಮ್ಮ ನಿಮ್ ನಿಮ್ಮ ಒಂದು ಗ್ರೋತ್ನ ಜಲಸಿಯಾಗಿ ತಗೊಂಡು ನಿಮ್ಮನ್ನು ಅವರು ಹಿಂದೆ ಕೆಟ್ಟದ್ದನ್ನು ಯೋಚನೆ ಮಾಡಿ ನಿಮ್ಗೆ ಏನಾದರೂ ಕೆಟ್ಟದ್ದನ್ನು ಮಾಡ್ತಾ ಇದ್ದಾರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಸೊ ಇನ್ಫ್ಲೂಯೆನ್ಸ್ ಅದನ್ನು ನಾವು ಆಚೆ ಹೊರಗೆ ಹೇಗೆ ಬರಬೇಕು ಅನ್ನೋದು ಏನಂದರೆ ಡಿಸಿಷನ್ ಮೇಕಿಂಗ್ ಮೇಕಿಂಗಿಂದ ಈ ಒಂದು ವ್ಯಕ್ತಿ ನನಗೆ ಒಳ್ಳೇದು ಬಯಸ್ತಾ ಇದ್ದಾರಾ ಇಲ್ವಾ ಅನ್ನೋದು ಒಂದು ಡಿಸಿಷನ್ ಮೇಕಿಂಗ್ ಆಗಿರಬೇಕಾಗುತ್ತೆ ನಿಮ್ಮ ಲೈಫ್ನಲ್ಲಿ ಸೊ ನಿಮಗೆ ಒಂದು ಕ್ಲಾರಿಟಿ ಇದ್ರೆ ಈ ಮನುಷ್ಯ ನನಗೆ ನೆಗೆಟಿವ್ ಆಗಿ ಇನ್ಫ್ಲೂಯೆನ್ಸ್ ಮಾಡ್ತಾ ಇದ್ದಾರೆ ಅಂದಾಗ ಅವರಿಂದ ದೂರ ಇರೋದು ಮುಖ್ಯ ಯಾವುದಾದ್ರು ಅಡಿಕ್ಷನ್ಸ್ಗೆ ನಮಗೆ ಏನಾದ್ರು ಎಕ್ಸ್ಪೋಸ್ ಮಾಡ್ತಾ ಇದ್ದಾರಾ ಅಂತ ಯೋಚನೆ ಮಾಡಬೇಕಾಗುತ್ತೆ ಫ್ರೆಂಡ್ಶಿಪ್ ಮಾಡೋಕೆ ಮುಂಚೆ ಯಾಕಂದರೆ ಟೆನ್ತ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ಗಂತೂ ಫ್ರೆಂಡ್ಸ್ ಅಂದರೆ ಬಹಳಷ್ಟು ಪ್ರೀತಿ ಇರುತ್ತೆ ಅಪ್ಪ ಅಮ್ಮನಿಗಿಂತ ಗ್ರೇಟು ಫ್ರೆಂಡ್ಸ್ ಅಂತ ಹೇಳ್ತಾರೆ ಸೊ ಅವ್ರು ಏನು ಹೇಳಿದ್ರು ಅದೇ ವೇದ ವಾಕ್ಯ ಅನ್ನುವಂಥ ಒಂದು ನಿರ್ಧಾರಕ್ಕೂ ಕೂಡ ಬಂದ್ಬಿಟ್ಟಿರ್ತಾರೆ ಆದರೆ ಅವ್ರು ಯಾವ ರೀತಿಯಾದ ಇನ್ಫ್ಲೂಯೆನ್ಸ್ ಯಾವ ರೀತಿಯಾದ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಕೂಡ ಆ ಒಂದು ವ್ಯಕ್ತಿ ಅಂದರೆ ಆ ಟೆನ್ತ್ ಸ್ಟ್ಯಾಂಡರ್ಡ್ ಓದುವಂಥ ವ್ಯಕ್ತಿ ಯೋಚನೆ ಮಾಡಬೇಕಾಗುತ್ತೆ ನೆಕ್ಸ್ಟ್ ಇವಾಗ ನಾನು ಪ್ರೊಫೆಷನ್ ಬಗ್ಗೆ ಮಾತಾಡ್ತಿದ್ದೀನಿ ಕೆರಿಯರ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಹಾಗೆ ಯಾವ ರೀತಿಯಾದ ಒಂದು ಆಪ್ಷನ್ಸ್ ಇದೆ ಟೆಂತ್ ಆದಮೇಲೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಸೈನ್ಸ್ ಕಾಮರ್ಸ್ ಆರ್ಟ್ಸ್ ಅನ್ನೋದು ಸ್ಟ್ರೀಮ್ಸ್ ಸೊ ಮೂರು ಸ್ಟ್ರೀಮ್ ಇರುತ್ತೆ ಈ ಮೂರು ಸ್ಟ್ರೀಮಲ್ಲಿ ನೀವು ಏನು ತಗೋಬೇಕು ಅಂತ ಇದ್ದೀರಾ ಅಂತ ನೀವೇ ಡಿಸೈಡ್ ಮಾಡಬೇಕಾಗತ್ತೆ ಫೈನಲಿ ಇಟ್ಸ್ ಯೋರ್ ಡಿಸಿಷನ್ ಇಟ್ಸ್ ಇಟ್ಸ್ ನನ್ ಆಫ್ ಅದ್ ಲೈಕ್ ಯಾರು ಬೇರೆಯವರು ಇದರಲ್ಲಿ ಇನ್ವಾಲ್ವ್ ಆಗೋದಿಲ್ಲ ಯಾರೇ ಆದರೂ ಅವರು ಒಂದು ಆಪ್ಷನ್ಸ್ ಕೊಡ್ಬೋದು ಒಂದು ಅಡ್ವೈಸ್ ಕೊಡ್ಬೋದು ಸಜೆಷನ್ ಕೊಡ್ಬೋದು ಆದರೆ ಫೈನಲ್ ಆಗಿ ಅದು ನೀವೇ ಡಿಸಿಷನ್ ತಗೋಬೇಕಾಗತ್ತೆ ಅದನ್ನೇ ನಾನು ಹೇಳೋದು ರೆಸ್ಪಾನ್ಸಿಬಿಲಿಟಿ ಅಂತ ನಾವು ರೆಸ್ಪಾನ್ಸಿಬಲ್ ಇದ್ದಷ್ಟು ನಾವು ಯಾವಾಗ ಎಡವದೇ ಇರೋದು ಅನ್ನೋದು ಏನಂದರೆ ನಾವು ರೆಸ್ಪಾನ್ಸಿಬಲ್ ಇದ್ದಾಗ ನಾವು ಯಾವಾಗ ನಮ್ಮ ನಿರ್ಧಾರಗಳಿಗೆ ನಾವೇ ಜವಾಬ್ದಾರರು ಅಂತ ಯೋಚನೆ ಮಾಡಿದಾಗೆ ನಾವು ಲೈಫ್ನಲ್ಲಿ ಮುಂದೆ ಬರೋಕ್ಕೆ ಸಾಧ್ಯ ಏನಾದರೂ ಸೋತಾಗ ಬೇರೆಯವ್ರನ್ನ ಬ್ಲೇಮ್ ಮಾಡೋದು ಗೆದ್ದಾಗ ನಮ್ಮನ್ನು ನಾವೇ ಹೊಗಳ್ಕೊಳ್ಳೋದು ಈ ಒಂದು ಆ್ಯಟಿಟ್ಯೂಡ್ ಕೂಡ ಇರುತ್ತೆ ಇದರಿಂದ ಹೊರಗೆ ಬರೋದು ಬಹಳಷ್ಟು ಮುಖ್ಯ ಮಕ್ಕಳಿಗೆ ಸ್ಪೆಷಲಿ ಇವಾಗ ಸೈನ್ಸ್ ಬ್ಯಾಕ್ಗ್ರೌಂಡ್ ಬಗ್ಗೆ ಮಾತಾಡ್ತೀನಿ ಬಯಾಲಜಿ ಕೆಮಿಸ್ಟ್ರಿ ಹಾಗೆ ಮ್ಯಾಥ್ಸ್ ಹಾಗೆ ಮೆಡಿಕಲ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಇರುತ್ತೆ ಸೈನ್ಸ್ನಲ್ಲಿ ಕಾಮರ್ಸ್ನಲ್ಲಿ ಟ್ರೇಡ್ ಆ್ಯಂಡ್ ಬಿಸ್ನೆಸ್ ಆರ್ಟ್ಸ್ನಲ್ಲಿ ಹಿಸ್ಟ್ರಿ ಪೊಲಿಟಿಕಲ್ ಸೈನ್ಸ್ ಹ್ಯುಮ್ಯಾನಿಟೇರಿಯಮ್ಝ ಹಾಗೆ ಜರ್ನಲಿಸಮ್ ಸೈಕಾಲಜಿ ಅಂತ ಇನ್ನು ಕೆಲವೊಂದು ಸಬ್ಜೆಕ್ಟ್ಸ್ ಇರುತ್ತೆ ಸೊ ಫೈನಲಿ ಇಟ್ಸ್ ಯೋರ್ ಡಿಸಿಷನ್ ಯಾವುದು ಯಾವುದು ನನಗೆ ಹೆಲ್ಪ್ ಆಗುತ್ತೆ ಯಾವ ಸ್ಕಿಲ್ ನನ್ನ ಈ ಓದಿಗೆ ಹೆಲ್ಪ್ ಆಗುತ್ತೆ ಅಂತ ನೀವು ಯೋಚನೆ ಮಾಡಬೇಕಾಗತ್ತೆ ಒಂದೊಂದು ಸಲ ಕನ್ಫ್ಯೂಸ್ಡ್ ಸ್ಟೇಟಲ್ಲಿ ಇರ್ತೀರ ಅದರಿಂದ ಏನು ಹೇಳ್ತಾ ಇದ್ದೀನಿ ಆಪ್ಷನ್ಸ್ ತೊಗೊಳ್ಳಿ ಎಷ್ಟಾಗುತ್ತೋ ಅಷ್ಟು ಆಪ್ಷನ್ಸ್ನ ಪಡ್ಕೊಳ್ಳಿ ಗೈಡೆನ್ಸ್ ತೊಗೊಳ್ಳಿ ನಿಮ್ಮ ಹಿರಿಯರಿಂದ ಗೈಡೆನ್ಸ್ ತೊಗೊಳ್ಳಿ ಹಾಗೆ ಆಗಿ ಇಂಪ್ರೂವ್ ಆಗಿರೋರು ನೇಬರ್ಸ್ ಒಂದೊಂದು ಸಲ ನಮ್ಮ ನೇಬರ್ಸೇನೆ ಒಂದು ಒಳ್ಳೆ ಫೀಲ್ಡಲ್ಲಿ ಅವರು ಅಚೀವ್ಮೆಂಟ್ ಮಾಡಿರ್ತಾರೆ ಅಂಥ ವ್ಯಕ್ತಿಗಳನ್ನ ಮೀಟ್ ಮಾಡಿ ಅವ್ರ ಹತ್ರ ಮಾತಾಡಿ ಎಕ್ಸಾಂಪಲ್ ಇಂಜಿನಿಯರಿಂಗ್ ಫೀಲ್ಡಲ್ಲಿರೋರು ಕೆಲ್ಸಕ್ಕೆ ಹೋಗ್ತಾ ಇರೋವಂಥ ವ್ಯಕ್ತಿಗಳಿರ್ತಾರೆ ಅವರನ್ನು ನೀವು ಮೀಟ್ ಮಾಡಿ ಡಾಕ್ಟರ್ಸ್ ನಿಮಗೆ ಗೊತ್ತಿದರೆ ಡಾಕ್ಟರ್ಸ್ನ ಮೀಟ್ ಮಾಡಿ ಹೀಗೆ ಗೊತ್ತಿರುವಂಥ ಬೆಸ್ಟ್ ಆಗಿರೋಂಥ ವ್ಯಕ್ತಿಗಳನ್ನ ನೀವು ಪ್ರೊಫೆಷ್ನಲ್ ಆಗಿರುವಂಥ ವ್ಯಕ್ತಿಗಳನ್ನ ಹೋಗಿ ಮೀಟ್ ಮಾಡಿ ಅವರನ್ನು ಸಜೆಷನ್ಸ್ ಕೇಳಿ ಸಜೆಷನ್ಸ್ ಆದಮೇಲೆ ಏನಾಗುತ್ತೆ ಪ್ರಾಬ್ಲಮ್ ಸಾಲ್ವಿಂಗ್ ಪ್ರೋಸೆಸ್ ಆಗುತ್ತೆ ಯಾವುದು ಸ್ಕಿಲ್ ಈ ಒಂದು ಎಕ್ಸಾಂಪಲ್ ಡಾಕ್ಟರಲ್ಲಿ ಡಾಕ್ಟರಲ್ಲಿ ಯಾವ್ಯಾವ ಸ್ಕಿಲ್ ಇಂಪಾರ್ಟೆಂಟ್ ಇದೆ ಯಾವ್ಯಾವ ರೀತಿಯಾದ ಒಂದು ಏನು ಹೇಳ್ತಾರೆ ಈ ಐ ಕ್ಯೂ ಇರಬೇಕಾಗತ್ತೆ ಇದೆಲ್ಲ ಥಾಟ್ ಇರಲೇಬೇಕಾಗತ್ತೆ ಐ ಕ್ಯೂ ಕೂಡ ಬಹಳ ಇಂಟೆಲಿಜೆಂಟ್ ಕ್ವಶಂಟ್ ಅಂತ ಹೇಳ್ತೀವಿ ಐ ಕ್ಯೂ ಕೂಡ ಆ ಒಂದು ಸಬ್ಜೆಕ್ಟ್ಗೆ ಇಂಪಾರ್ಟೆಂಟ್ ಈ ಒಂದು ನಾಲೆಜ್ ನಾನು ನನ್ನಲ್ಲಿದೆಯಾ ಹಾಗೆ ನನಗೆ ಇಂಟ್ರೆಸ್ಟ್ ಇದೆಯಾ ಅಂತ ಯೋಚನೆ ಮಾಡಿ ನೀವು ಕೂತು ನಿರ್ಧಾರ ಮಾಡೋದು ಮುಖ್ಯ ಆಗುತ್ತೆ ಅದೆಲ್ಲ ಆದ ನಂತರ ಇನ್ನೂ ಕೆಲವು ಕೋರ್ಸಸ್ ಇದೆ ಟೆಂತ್ ಆದ್ಮೇಲೆ ಐ ಟಿ ಐ ಕೋರ್ಸಸ್ ಇನ್ ಡಿಪ್ಲೊಮಾ ಅಂತ ಬರುತ್ತೆ ಅದು ಇಂಡಿಯನ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅವ್ರು ಕೊಡ್ತಾರೆ ಇದಕ್ಕೂ ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತೆ ಅದಾದ ನಂತರ ಪಾಸ್ ಆದ್ಮೇಲೆ ನಿಮಗೆ ಕೋರ್ಸಸ್ ಮಾಡುವಂಥ ಅವಕಾಶ ಸಿಗುತ್ತೆ ಅದಾದ ನಂತರ ನೀವು ಟೆಂತ್ ಆದಮೇಲೆ ಇಂಡಿಯನ್ ಆರ್ಮಿಗೂ ಜಾಯ್ನ್ ಆಗ್ಬೋದು ಅದಕ್ಕೂ ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತೆ ಪ್ರಾಪರಾಗಿ ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ ಸ್ಕ್ರೀನಿಂಗ್ ಇರುತ್ತೆ ಅದಾದ ನಂತರ ಕೂಡ ಕೆಲವೊಂದು ಎಕ್ಸಾಮ್ಸ್ ಕೊಡ್ತಾರೆ ನೀವು ವೆಲ್ ಪ್ರಿಪೇರ್ಡ್ ಆಗಬೇಕಾಗತ್ತೆ ಹಾಗೆ ಇಂಡಿಯನ್ ನೇವಿಯವರು ಎಂಟ್ರೆನ್ಸ್ ಆ್ಯಂಡ್ ಆ್ಯಪ್ಟಿಟ್ಯೂಡ್ ಟೆಸ್ಟ್ಸ್ ಎಕ್ಸಾಮ್ಸ್ ಎಲ್ಲ ಇಡ್ತಾರೆ ಅದನ್ನು ಅಟೆಂಡ್ ಮಾಡಬೇಕಾಗುತ್ತೆ ಯಾಕಂದರೆ ಫೈನಲಿ ನಮಗೆ ಇಂಜಿನಿಯರಿಂಗೆ ಡಾಕ್ಟರಿ ಅನ್ನೋದೆಲ್ಲ ಫೀಲ್ಡ್ ಬೇರೆ ಆಪ್ಷನ್ಸ್ ಇದೆ ಪೊಲೀಸ್ ಫೋರ್ಸ್ ಕೂಡ ಒಂದು ಆಪ್ಷನ್ ಆಗಿದೆ ಮಕ್ಕಳಿಗೆ ಇದೆಲ್ಲ ಎಲ್ಲದರ ಬಗ್ಗೆ ಟೆಂತ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ಗೆ ಒಂದು ಅರಿವಿರಬೇಕಾಗತ್ತೆ ಯಾವಾಗ ಈ ರೀತಿಯಾದ ಒಂದು ಆಪ್ಷನ್ಸ್ ಇದೆ ಅಂದಾಗ ಅವ್ರ ಡಿಸಿಷನ್ ಮೇಕಿಂಗ್ ಕೂಡ ಅಷ್ಟು ಸುಲಭ ಆಗ್ತಾ ಹೋಗುತ್ತೆ ಸೊ ಫೈನಲಿ ಇಟ್ಸ್ ನಾಟ್ ಓನ್ಲಿ ಡಾಕ್ಟರ್ ಆರ್ ಮೆಡಿಕಲ್ ಆರ್ ಎಕ್ಸಾಂಪಲ್ ಇಂಜಿನಿಯರಿಂಗ್ ಫೀಲ್ಡ್ ಇಟ್ಸ್ ಮೋರ್ ದ್ಯಾನ್ ಮೆನಿ ಈಗಂತೂ ಬಹಳಷ್ಟು ಆಪ್ಷನ್ಸ್ ಇದೆ ಸ್ಟೂಡೆಂಟ್ಸ್ಗೆ ಬಹಳಷ್ಟು ಇಂಪ್ರೂವ್ ಆಗ್ಬೋದು ಇನ್ನೂ ಬೇರೆ ಬೇರೆ ಫೀಲ್ಡ್ನಲ್ಲಿ ನಾವು ಪ್ರೋಗ್ರೆಸ್ ಆಗ್ಬೋದು ಫೈನಲಿ ಅದು ನಿಮ್ಮ ಕೈಲಿದೆ ಸ್ಟೂಡೆಂಟ್ಸ್ ಕೈಲಿದೆ ಏನು ಸಾಧಿಸ್ಬೇಕು ಅನ್ನೋದು ನೀವೆಲ್ಲ ಯಾರು ಕೇಳ್ತಾ ಇದ್ದೀರಾ ಟೆನ್ ಸ್ಟ್ಯಾಂಡರ್ಡ್ಸ್ ಮಕ್ಕಳಿಗೆ ಇದನ್ನು ಫಾರ್ವರ್ಡ್ ಮಾಡಿ ಅವರು ಕೇಳೋದು ಮುಖ್ಯ ಆಗುತ್ತೆ ಯಾಕಂದ್ರೆ ಕನ್ಫ್ಯೂಸ್ಡ್ ಆಗಿರ್ತಾರೆ ಎಲ್ಲರೂ ಎಲ್ಲರೂ ಮಾತು ಕೇಳ್ತಾ ಇರ್ತಾರೆ ಭಯ ಇರುತ್ತೆ ಆಂಕ್ಷಿಯಸ್ನೆಸ್ ಇರುತ್ತೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇರಲ್ಲ ಬಹಳಷ್ಟು ಯೋಚನೆ ಮಾಡ್ತಾ ಇರ್ತಾರೆ ಅವ್ರ ಲೈಫ್ ಬಗ್ಗೆ ಇದು ಒಂದು ಥಾಟ್ ಪ್ರೋಸೆಸ್ ಅಂತಲೇ ಹೇಳ್ತೀನಿ ನಾನು ಮಾಡಿರೋ ವೀಡಿಯೋ ಒಂದು ಥಾಟ್ ಕೊಡುತ್ತೆ ಯಾವ ರೀತಿಯಾಗಿ ನಾನು ಮುಂದೆ ಹೋಗಬೇಕು ಅನ್ನೋದಕ್ಕೆ ಏಯ್ ಹಾವ್ ಥ್ಯಾಂಕ್ಸ್ ಲಾಟ್ ಫಾರ್ ಲಿಸ್ನಿಂಗ್ ಟು ದಿಸ್ ಆಡಿಯೋ